ಈಗ ಪಕ್ಷಗಳಲ್ಲಿ ಮುನಿಸಿಪಲ್ ಇರುವಂಥದ್ದು ಸಾಮಾನ್ಯವಾಗಿ ನೋಡಿರ್ತೀವಿ, ಬೇರೆ ಪಕ್ಷಗಳಾಗಿರ್ಬೋದು ಅಥವಾ ಆಡಳಿತ ಪಕ್ಷ ಆಗಿರ್ಬೋದು. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ, ಈ ಪ್ರಶ್ನೆಗ ಮೂಡ್ತಾ ಇದೆ. ಯಾಕಪ್ಪ ಈ ಪ್ರಶ್ನೆ ಮೂಡ್ತಾ ಇರೋದು ಅಂತಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ಚಿಕ್ಕನಗರಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿಗೆ ಸಾಕಷ್ಟು ಗಣ್ಯರು, ಪ್ರಬಲ ನಾಯಕರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಯೇ ಸ್ಥಳೀಯ ನಾಯಕರಾದಂತಹ ಮಾಧುಸ್ವಾಮಿ ಅವರು ಏನಿದ್ದಾರೆ, ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಗೊತ್ತಿಲ್ಲ ಆದರೆ ಯಾಕೆ ಇವರು ಬರಲಿಲ್ಲ, ಏನಾದರೂ ಇವರನ್ನ ಪಕ್ಷ ಸೈಡ್ಲೈನ್ ಮಾಡ್ತಾ ಇದೆಯಾ, ಅಥವಾ ಇವರೇನಾದರೂ ಪಕ್ಷದ ಘಟಾನುಘಟಿ ನಾಯಕರು ಅಂತ ಕರೆಸ್ಕೊಂಡಂತಹ ಯಡಿಯೂರಪ್ಪರವರು ಏನಿದ್ದಾರೆ, ಸೊ ಇವ್ರ ಮೇಲೆ ಏನಾದರೂ ಮುನಿಸಿಟ್ಕೊಂಡಿದ್ದಾರಾ, ಅಥವಾ ಇವರ ಸ್ಟ್ರಾಟಜಿನೇ ಏನಾದರೂ ಬೇರೆ ಇದೆಯಾ, ಗೊತ್ತಾಗ್ತಾ ಇಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇಂದು ಏನು ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರಾಗಿರ್ಬೋದು ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರು ಆಗಮಿಸಿದ್ದಾರೆ. ಆದರೆ ಮಾಧುಸ್ವಾಮಿ ಮಾತ್ರ ಆ ಕ್ಷಣದಲ್ಲಿ ಇಲ್ಲ. ಇದು ಮುನಿಸಿಗೆ ಕಾರಣವಾಗಿದೆಯಾ? ಎಸ್, ಮಾಧುಸ್ವಾಮಿ ಯಾಕೆ ಬರಲಿಲ್ಲ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅವರು ಮುನಿಸ್ಕೊಂಡಿದ್ದಾರಾ, ಮತ್ತೊಮ್ಮೆ ಸಾಬೀತಾಯ್ತಾ ಮುನಿಸು, ಈಗ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪರನ್ನ ಮಾಧುಸ್ವಾಮಿ ಅವರು ಏನಾದ್ರೂ ಕಡೆಗಣಿಸಿದ್ರಾ, ಇಲ್ಲಿ ಏನಾದರೂ ಕಡೆಗಣನೆ ಮಾಡಿದ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ಜಿಲ್ಲೆಯಲ್ಲೇ ನಡೀತಿರುವಂತಹ ಸಿದ್ದರಾಮ ಜಯಂತಿಗೆ ಮಾಧುಸ್ವಾಮಿ ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ ಹಾಗಾದ್ರೆ? ಎಲ್ಲರೂ ಘಟಾನುಘಟಿ ನಾಯಕರು ಬಂದಿದ್ದಾರೆ, ಮಾಧುಸ್ವಾಮಿ ಅವರು ಯಾಕೆ ಈ ಸಂದರ್ಭದಲ್ಲಿ ಬಂದಿಲ್ಲ ಹಾಗಾದ್ರೆ? ತಿಪಟೂರಿನಲ್ಲಿ ನಡೆಯುತ್ತಿರುವಂತಹ ಸಿದ್ದರಾಮ ಜಯಂತಿ ಏನಿದೆ, ಈ ಜಯಂತಿಗೆ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರು ಆಗಮಿಸಿದ್ದಾರೆ, ಸ್ವತಃ ಬಿಎಸ್ವೈ ಅವರೇ ಬಂದಿದ್ದಾರೆ. ಇನ್ನು ಜಯಂತಿ ಉದ್ಘಾಟನೆಗೆ ಆಗಮಿಸಿರುವಂತಹ ಬಿಎಸ್ ಯಡಿಯೂರಪ್ಪನವರು ಆದರೂ ಕೂಡ ಮಾಧುಸ್ವಾಮಿಯಲ್ಲೆಲ್ಲೂ ಕಾಣಿಸಿಲ್ಲ. ಯಾಕೆಂದರೆ ಸ್ಥಳೀಯ ನಾಯಕರವರು, ಸೊ ಅವರೇ ಕಾಣಿಸಿಲ್ಲ. ಅಲ್ಲಿ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಭಾಗಿಯಾಗಿದ್ದಾರೆ, ಆದರೆ ಬಿಎಸ್ವೈ ಬಂದರೂ ಮಾಧುಸ್ವಾಮಿ ಬಂದಿಲ್ಲ. ಹಾಗಾದರೆ ಬೇಕಂತಲೇ ಬಂದಿಲ್ವಾ ಇವರು, ಗೊತ್ತಿಲ್ಲ, ಅಥವಾ ಏನಾದರೂ ಮುನಿಸಿದೆಯಾ, ಅಥವಾ ತಡವಾಗಿ ಬರ್ತಾರಾ, ಗೊತ್ತಿಲ್ಲ. ಚಿಕ್ಕನಾಯಕನಹಳ್ಳಿಯ ನವೋದಯ ಕಾಲೇಜಿನಲ್ಲಿ ಮಾಧುಸ್ವಾಮಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಬಿಡಿ ಆಮೇಲೆ ಹೋಗೋಣ, ಸಭೆ ಮುಗಿಸ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿನಲ್ಲಿ ಇದ್ದಾರಾ, ಗೊತ್ತಿಲ್ಲ. ಆದರೆ ಇಲ್ಲೆಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಮುನಿಸಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು. ನಾವು ಕೆಲವೊಂದಷ್ಟು ಹಿಂದಿನ ದಿನಗಳ ಘಟನೆಗಳನ್ನು ನೆನೆಸ್ಕೊಳ್ತಾ ಹೋದರೆ ಇವ್ರ ಮಧ್ಯೆ ಒಂದಷ್ಟು ಆ ಒಂದು ಮುನಿಸು ಕಾಣಿಸ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಇವಾಗ ಯೋಚನೆ ಮಾಡಿದ್ದಾರೆ, ಇಂತಹ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರೇ ಸ್ವತಃ ಒಂದು ಉದ್ಘಾಟನೆ ಮಾಡಿಸಿದ್ದಾರೆ, ಆದರೂ ಕೂಡ ಮಾಧುಸ್ವಾಮಿ ಅವರು ಯಾಕೆ ಗೈರಾದ್ರು? ಹಾಗಾದರೆ ಆ ಒಂದು ಇದಕ್ಕೆ ಜಯಂತಿಗಿನ್ನ ಚಿಕ್ಕನಾಗನಹಳ್ಳಿಯಲ್ಲಿ ನವೋದಯ ಕಾಲೇಜಿನಲ್ಲಿ ಮಾಡುತ್ತಿರುವಂತಹ ಸಭೆನೇ ಮುಖ್ಯ ಆಗೋಯ್ತಾ? ಹಾಗಾದರೆ ಬಿಜೆಪಿಲಿ ಎಲ್ಲವೂ ಸರಿ ಇಲ್ವಾ? ಒಂದು ಕಡೆ ಎಲ್ಲಾದರೂ ಅಥವಾ ಬಿಜೆಪಿಯವರೇನೇ ಮಾಧುಸ್ವಾಮಿ ಅವರನ್ನು ಸೈಡ್ಲೈನ್ ಮಾಡ್ತಿದ್ದಾರಾ, ಅಥವಾ ಸ್ಥಳೀಯ ಶಾಸಕನಾಗಿ ಅವ್ರಿಗೇನಾದರೂ ಮುನಿಸಿದೆಯಾ? ಇವೆಲ್ಲವೂ ಇಲ್ಲಿ ಕನ್ಫ್ಯೂಷನಲ್ಲೇ ಇದ್ದಾರೆ. ಆದರೆ ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಇವನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಪಕ್ಷ ಆದರೂ ಸರಿ ಅವರಲ್ಲಿರುವಂತಹ ಮುನಿಸುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋದರೆ ಅಷ್ಟೇ ಅಲ್ಲಿ ಎಲ್ಲವೂ ಸರಿ ಇದೆ ಅನ್ನೋ ರೀತಿ ಬಿಂಬಿತವಾಗುವಂಥದ್ದು. ಒಳಗೆ ಏನೇ ಬೂದಿ ಇದ್ದರೂ ಕೂಡ ಈಗ ಒಂದು ರೀತಿ ಹೇಳಬೇಕಂದ್ರೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ ಪರಿಸ್ಥಿತಿ. ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಕೆಲವೊಂದು ವಿಚಾರಗಳಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದನ್ನು ಬೇರೆಯವರು ಅಂದರೆ ಎದುರಾಳಿ ಪಕ್ಷದವರು ಎನ್ಕ್ಯಾಸ್ಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ ನೀವುಗಳು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಪಕ್ಷದವರು ಆದರೂ ಸರಿ ಅದನ್ನು ಸರಿ ಮಾಡಿಕೊಂಡು ಮುಂದೆ ನುಗ್ಗಬೇಕಾಗುತ್ತೆ. ಇದು ಮೇಲ್ನೋಟಕ್ಕೆ ಒಂದು ಕಡೆ ಮುನಿಸು ಇರೋ ರೀತಿಯೇ ಕಾಣಿಸ್ತಾರಂತೂ, ಇಲ್ಲಾಂದರೆ ಅವರು ಕೂಡ ಹೋಗಬೇಕಿತ್ತು. ಯಾಕಂದರೆ ಅಲ್ಲೇ ಸ್ಥಳೀಯವಾಗಿ ಆಗ್ತಿರುವಂತಹ ಕಾರ್ಯಕ್ರಮ ಅದು, ಆ ಕಾರ್ಯಕ್ರಮವನ್ನು ಬಿಟ್ಟು ಮಾಧುಸ್ವಾಮಿ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತಂದಾಗ ಸಹಜವಾಗಿ ಅನುಮಾನ ಮಾಡುವಂಥದ್ದು ಸಹಜ. ಇಲ್ಲಿ ಬಿಎಸ್ವೈ ಅವರು ಬಂದರೂ ಕೂಡ ಇವರು ಅಲ್ಲಿ ಹೋಗಿಲ್ಲ, ಬಟ್ ಗೊತ್ತಿಲ್ಲ ಲೇಟಾಗಿ ಹೋಗ್ಬೋದೇನೋ, ಅಥವಾ ಕಾರ್ಯಕ್ರಮ ಮುಗಿಸಿ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೇನೋ ಗೊತ್ತಿಲ್ಲ, ಅಥವಾ ಬೇಕಂತಲೇ ನಾನು ಬರೋದಿಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲೇ ಹೋಗಿಲ್ವಾ ಅದು ಕೂಡ ಗೊತ್ತಿಲ್ಲ. ಯಾಕಂದರೆ ಅವರು ಒಂಥರ ನೇರವಾಗಿ ಮಾತನಾಡುವಂತಹ ವ್ಯಕ್ತಿತ್ವದವರು ಮಾಧುಸ್ವಾಮಿ ಅವರು. ಅದೇ ರೀತಿಯಾಗಿ ಬಿಎಸ್ವೈ ಅವರು ಕೂಡ ಅದೇ ರೀತಿಯಾಗಿರುವಂತಹ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ಘಟನೆಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡಬೇಕು.
ಪ್ರತಿ ಮನೆಯೂ ನಮ್ಗೇನಾದ್ರು ಮಾಹಿತಿ ಕೊಡಬೇಕಾಗುತ್ತೆ. ಪ್ರತಿ ಮನೆಗಳನ್ನ ಏನಾದ್ರು ಮಾಡಿ ಬದಲಾವಣೆ ಮಾಡಲಿಕ್ಕೆ ಏನೇನು ಮಾಡ್ಬೋದು ಏನಾದ್ರು ಹೇಳಿದ್ರೆ ತಕ್ಷಣ ನಾವು ಕಾರ್ಯಕ್ರಮಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯ ಬಹುಶಃ ಕಾರ್ಯಕರ್ತರ ಬಿಟ್ಟೇ ನಾನು ಬಹಳ ಕೆಲಸಗಳು ಮಾಡಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮನೆ ಮನೆಗೆ ಹೋಗ್ತೀಯಾರೆ, ಕರಪತ್ರ ಕೊಡ್ತೀಯಾರೆ, ಕೋಡೆಗಾತರ ಬರೆಸ್ತೀಯಾರೆ, ಮೆಂಬರ್ಶಿಪ್ ಮಾಡ್ತೀಯಾರೆ, ಜಿಲ್ಲೆಯವರು ಬಂದ್ರು, ಸಚಿವರು ಬಂದ್ರು, ಪ್ರವಾಸ ಆಗ್ತಾ ಇದೆ, ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಚುನಾವಣೆಗೆ 2 ತಿಂಗಳು ಮುಂಚೆನೆ ನಾವು ಚುನಾವಣಾ ಕಣಕ್ಕೆ ಧುಮುಕೋದು ಅವಕಾಶವನ್ನು ರಾಜ್ಯದವರು ಮಾಡ್ಕೊಟ್ಟಿದ್ದಾರೆ. ಇದರ ಸದುಪಯೋಗನ ನಾವು ಮಾಡ್ಕೊಂಡ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಹಾಗಾದ್ರೆ ಏನಾದ್ರೂ ನಿಜವಾಗ್ಲೂ ಇವ್ರ ಮಧ್ಯೆ ಮುನ್ಸಿದ್ಯಾ ಅಥವಾ ಈ ಒಂದು ಕಾರ್ಯಕ್ರಮ ಮುಗಿಸಿ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಬಂದಿದ್ದಾರಾ, ಅಥವಾ ಹಿರಿಯ ನಾಯಕರು ಏನಾದ್ರೂ ಇವ್ರನ್ನ ಅಥವಾ ಬಿಜೆಪಿ ಪಕ್ಷ ಏನಾದ್ರೂ ಮಾಧುಸ್ವಾಮಿ ಅವ್ರನ್ನ ಸೈಡ್ ಲೈನ್ ಮಾಡ್ತಿದ್ಯಾ, ಅಥವಾ ಮಾಧುಸ್ವಾಮಿ ಅವರು ಅವ್ರದೇ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ ಹೇಗೆ? ಖಂಡಿತವಾಗ್ಲು ಯಶರಾಜ್, ಏನು ಜೆ ಸಿ ಮಾಧುಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಮಧ್ಯೆ ಏನೆಲ್ಲ ಒಂದು ದೊಡ್ಡ ರೀತಿಯಲ್ಲಿ ಅಂದ್ರೆ ಅವರ ಮನಸ್ತಾಪಗಳಿತ್ತು, ಈಗ ಬಹಿರಂಗ ಆಗ್ತಾ ಇದೆ ಅಂತಾನೆ ಈಗ ಪ್ರಶ್ನಾರ್ಥಕವಾಗಿ ಇಡೀ ಕ್ಷೇತ್ರ ಜನರಿಗೆ ಮೂಡ್ತಾ ಇರುವಂತದ್ದು. ಏನಂದ್ರೆ ಇವತ್ತು ನೊಳಂಬ ಲಿಂಗಾಯತರ ಆರಾಧ್ಯ ದೈವ ಏನು ಗುರು ಪರಂಪರೆಯಲ್ಲಿ ಬಂದಿರುವಂತ ಗುರು ಸಿದ್ದರಾಮ ಜಯಂತಿ ಅದ್ಧೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಜನ ತಿಪ್ಟೂರಿನಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಜೆ ಸಿ ಮಾಧುಸ್ವಾಮಿ ಅವರು ಅಂದ್ರೆ ಪಕ್ಕದ ತಾಲೂಕು ಚಿಕ್ಕನಹಳ್ಳಿ ತಾಲೂಕು ಶಾಸಕರು ಹಾಗೆ ಕ್ಷೇತ್ರದ ಒಂದು ಸಚಿವರಾಗೂ ಕೂಡ ಆ ಒಂದು ಆಹ್ವಾನ ಮಾಡಿದ್ರು, ಆ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿಲ್ಲ, ಗೈರಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತೆ ಬಿಜೆಪಿ ಕಟ್ಟಾಳು ಬಿಜೆಪಿ ಪ್ರಮುಖ ಆಗಿರುವಂತ ನಾಯಕರು ಬಂದಾಗಲೇ ಕೂಡ ಇವರು ಗೈರಾಗಿರುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಡಿಯೂರಪ್ಪ ಬಂದ್ರು ಕೂಡ ಇಡೀ ಜಿಲ್ಲೆ ಎಲ್ಲಾ ಬಿಜೆಪಿ ನಾಯಕರು ಇದ್ರು ಕೂಡ ಮಾಧುಸ್ವಾಮಿ ಅವರು ಸ್ವಕ್ಷೇತ್ರದಲ್ಲಿ ಸಭೆಯಲ್ಲಿ ಇದಾರೆ ಹೊರತು ಯಾವುದೇ ಯಡಿಯೂರಪ್ಪ ಅವರು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಾಗ್ಲಿ ಕಾರ್ಯ ಅವ್ರಿಗೆ ವಿಶ್ ಮಾಡೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ವಿಶ್ವರಾಜ್, ಈಗ ಒಂದು ಪ್ರಶ್ನೆಯಲ್ಲಿ ಏನಂತಂದ್ರೆ, ಈಗ ಅಲ್ಲಿಗೆ ಮಾಹಿತಿಯ ಪ್ರಕಾರ ತುಮಕೂರಿನ ಬಸವರಾಜ್ ಅವರು ಕೂಡ ಹೋಗಿದ್ದಾರೆ, ಎಂಪಿ ಬಸವರಾಜ್ ಅವರು ಕೂಡ ಹೋಗಿದ್ದಾರೆ, ಇದೇ ಕಾರಣಕ್ಕೋಸ್ಕರ ಇವರೇನಾದ್ರೂ ಹೋಗ್ಲಿಲ್ವಾ ಅಂತ? ಖಂಡಿತವಾಗ್ಲು ಜಿಲ್ಲೆಯಲ್ಲಿ 3 ಬಣ ಸೃಷ್ಟಿ ಆಗಿರುವಂತದ್ದು ಈಗಾಗಲೇ ಅಮೋಕ್ ಟಿವಿ ವಿಸ್ತೃತವಾಗಿ ವರದಿ ಕೊಡ್ತಾ ಬರ್ತಾ ಇರುವಂತದ್ದು. ಆಂತರಿಕ ರಾಜಕೀಯ ಅವೆಲ್ಲ ರೀತಿಯಲ್ಲಿ ನಡೀತಾ ಇದೆ. ಬಿಜೆಪಿಯ ಏನು ಬಣಗಳ ಎಫೆಕ್ಟ್ ಯಾವ ರೀತಿ ಮೂಡ್ತಾ ಇದೆ ಅನ್ನುವಂಥದ್ದು ಅಮೋಕ್ ಟಿವಿ ವಿಸ್ತೃತ ವರದಿ ಮೂಲಕ ತೋರಿಸ್ತಾ ಇರುವಂತದ್ದು. ಈಗಾಗಲೇ ಎಂ ಪಿ ಬಸವರಾಜ್ ಆಗಿರ್ಬೋದು, ಅನೇಕ ಬಿಜೆಪಿ ನಾಯಕರುಗಳು ಅಲ್ಲಿ ಮತಲೆ ಜಯರಾಮ್ ಆಗಿರ್ಬೋದು, ಅನೇಕ ಮಾಜಿ ಶಾಸಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಶಿವರಾಮ್ ಜಯಂತಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ಸಮುದಾಯದಾಗಿರುವಂತ ಜೆ ಸಿ ಮಾಧುಸ್ವಾಮಿ ಗೈರಾಗಿರುವಂತದ್ದು ಎಲ್ಲ ಒಂದ್ ಕಡೆ ಆ ಒಂದು ಸಮುದಾಯದ ಒಂದು ಜನಗಳಿಗೆ ಒಂದು ಕೆಂಗಣಿ ಗುರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತ ದೇಶರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಗಜೇಂದ್ರ. ಎಸ್, ನನ್ನ ಒಂದು ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಆಸ್ ಪರ್ ಮೈ ನಾಲೆಡ್ಜ್ ಎಲ್ಲ ಒಂದ್ ಕಡೆ ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸುವಂತವ್ರು ಇದು ಪಕ್ಷದಲ್ಲಿ ಯಾರು ಇಲ್ಲ, ಧೈರ್ಯನ ಈ ಸಂದರ್ಭದಲ್ಲಂತೂ ಅದು ಎಲೆಕ್ಷನ್ ಸಂದರ್ಭದಲ್ಲಂತೂ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ನೋಡಿದ್ದಾರೆ ಅವ್ರನ್ನ ಕಡೆಗಣಿಸಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ. ಇಲ್ಲಿ ಮೇಲ್ನೋಟಕ್ಕೆ ಕಾಣೋದೇನಂತಂದ್ರೆ, ಏನು ಮಾಧುಸ್ವಾಮಿಯವರು ಮತ್ತೆ ಬಸವರಾಜ್ ಅವರು ಏನಿದ್ರು, ಇವರ ಮಧ್ಯೆ ಆದಂತಹ ಮುನಿಸು ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗುವ ಲಕ್ಷಣಗಳಲ್ಲಿ ಕಾಣಿಸಿರ್ಬೋದು, ಗೊತ್ತಿಲ್ಲ. ಅದನ್ನ ಆದಷ್ಟು ಬೇಗ ಸರಿ ಮಾಡಿಕೊಂಡ್ರೆ ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು.